ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾವು ನಿಮ್ಮ ಎಂ ಐ ಅಥವಾ ಮಲ್ಲಪ್ಪ ಜ್ಯೋತ ಅವರು. ಆತ್ಮೀಯರೇ, ಇವತ್ತು ಈ ದೇಶದ ನಿರುದ್ಯೋಗ, ಬಡತನ, ಅದರ ಜೊತೆಗೆ ಅಶಿಕ್ಷಿತನ, ಅನಾರೋಗ್ಯ, ಇವೆಲ್ಲ ದೊಡ್ಡ ಸಮಸ್ಯೆಗಳು. ಇದ್ರ ಬಗ್ಗೆ ಆಲ್ರೆಡಿ ನಮ್ಮ ಮೋದಿಯವರು ಯಾರು ಸ್ವಲ್ಪ ಹದ್ದಾಗಿ ಮಾತಾಡಿ ಆವತ್ತಿನ 60 ವರ್ಷಗಳ ಕಾಂಗ್ರೆಸ್ನ ಟೀಕಾ ಮಾಡಿ ನಾನು ಬಂದ ತಕ್ಷಣ ಉದ್ಯೋಗ ಸೃಷ್ಟಿ ಮಾಡ್ತೀನಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಜೊತೆಗೆ ಪ್ರತಿ ಬಡವರ ಕುಟುಂಬಕ್ಕೂ 15 ಲಕ್ಷ ರೂಪಾಯಿಗಳನ್ನು ಹಾಕ್ತೀನಿ, ಹಾಗೆ ಹೀಗೆ ಮಾತಾಡಿದರು. ಜನರು ಅದನ್ನು ನಂಬಿ ಅವ್ರನ್ನ ಆರಿಸ್ತಂದ್ರು, ಹುಟ್ಟು ಹಾಕಿದ್ರು, ಆರಿಸ್ತವ್ರ ಜೊತೆಗೆ ಈ ಅಧಿಕಾರ ಕೊಟ್ಟರು. ಕಳೆದ 10 ವರ್ಷಗಳು ಈಗಲೂ ಕೊಟ್ಟಿದ್ದಾರೆ, ಅದು ಇನ್ನೂ ಅವ್ರು ಸಾಧ್ಯ ಆಗಿಲ್ಲ. ಮತ್ತು ಈಗಿನ ಅವ್ರ ಆಡಳಿತ ನೋಡಿದ್ರೆ ಅವ್ರು ಸಾಧ್ಯ ಆಗ್ತಾವ ಅನ್ನೋಂಥ ಯಾವುದೂ ಭರವಸೆ ಇಲ್ಲ. ಹಾಗಂದ್ರೆ ಒಂದು ಕಾಂಗ್ರೆಸ್ ಆಡಳಿತಕ್ಕೆ ಹೋದ್ರೆ ಎಲ್ಲ ಸಾಧ್ಯ ಆಗ್ತಾವ ಅಂತ ನಾವು ಇಲ್ಲಿ ಹೇಳಕ್ಕೆ ಹೊರಟಿಲ್ಲ. ಯಾಕಪ್ಪ ಅಂತಂದ್ರೆ ಈ ಒಂದು ವ್ಯವಸ್ಥೆಯನ್ನು ನಾವು ವ್ಯವಸ್ಥಿತವಾಗಿ ಏನು ಮಾಡಿದ್ದೀವಪ್ಪ ಅಂತಂದ್ರೆ, ಕೇವಲ ಈ ದೇಶದ 10% ಜನರಿಗೆ, ಬುದ್ಧಿವಂತರಿಗೆ, ಮೇಲ್ವರ್ಣ ಜಿಲ್ಲೆ ಜಾತಿಗಳಿಗೆ ಅನುಕೂಲ ಆಗುವಂತ ವ್ಯವಸ್ಥೆ ಮಾಡ್ಕೊಂತಾ ಬಂದಿದ್ದೀವಿ ನಾವು. ಇಡೀ ನಮ್ಮ ಇತಿಹಾಸ ನೋಡಿದ್ರೆ ಅದೇ ರೀತಿ ಅದ. ಇಲ್ಲೇ ನಾವು ಅನೇಕ ಕಥೆಗಳನ್ನು ಕೇಳಿದ್ದೀವಿ. ಬಡ ಬ್ರಾಹ್ಮಣ ಅಂತ ಕೇಳಿದ್ವಿ ನಾ, ಬಡ ಒಬ್ಬ ದಲಿತ ಅಥವಾ ಹಿಂದುಳಿದವ ಅಂತ ನಾವು ಕೇಳ್ತಾ ಇದ್ದೀವಿ. ಕಥೆ ಹೇಳ್ತಾ ನಾವು ಬಡತನವನ್ನು ಕೇವಲ ಮೇಲ್ವರ್ಗ ಜನರಿಗೆ, ಮೇಲ್ವರ್ಗದವರಿಗೆ ಮಾತ್ರ ಆರೋಪಿಸ್ತಾ ಬಂದಿದ್ದೀವಿ. ನೀವು ಇರಲಿ, ಕತೆ ಯಾರೋ ಬರಲಿ, ಏನೋ ಬಂದದ, ಆ ಒಂದು ವ್ಯವಸ್ಥೆ ಇವತ್ತು ಮುಂದುವರೆದ, ಇದು ಬದಲಾಗ್ತದನ ಅಂತ. ಇದಕ್ಕೆ ಬದಲಾಗೋದಕ್ಕೆ ಯಾರು ಬದಲು ಮಾಡ್ಬೇಕು? ಇದನ್ನ ನಾವು ಜನ ಬದಲು ಮಾಡ್ಕೋಬೇಕಾಗಿದೆ, ನಾವು ಎಚ್ಚರಗೊಳ್ಬೇಕಾಗಿದೆ. ಈಗಂತೂ ಮೋದಿಯವರು ತಮ್ಮ 11ನೇ ವರ್ಷದ ಆಡಳಿತ ಶುರು ಮಾಡಿದ್ದಾರೆ. ಈಗ ಹರಿಯಾಣದಲ್ಲಿ ನಡೆದ ಎಲೆಕ್ಷನ್ನು, ಅದೇ ಕಾಲಕ್ಕೆ ಜಮ್ಮು ಕಾಶ್ಮೀರದಲ್ಲಿ ನಡೆದ, ನಂತರದಲ್ಲೇ ಮಹಾರಾಷ್ಟ್ರದಲ್ಲಿ ನಡೆಯುವುದು, ಅದರಂತೂ ಜಾರ್ಖಂಡದಲ್ಲಿ ನಡೆಯುವುದು, ಹೀಗೆ ನಿರಂತರ ಒನ್ ನೇಷನ್ ಒನ್ ಇಲೆಕ್ಷನ್ ಅಂತ ಏನೋ ಹೇಳ್ತಾ ಇದ್ದಾರೆ. ಅದು ಈ ದೇಶಕ್ಕೆ ಸಾಧ್ಯನಾ ಅನ್ನುವಂಥದ್ದು ಅಷ್ಟು ಪ್ರಶ್ನೆ ಅನ್ನೋದ ಇರಲಿ. ಆದರೆ ನಾವು ಮುಖ್ಯವಾಗಿ ಯಾವುದೇ ಬರಲಿ ಆಡಳಿತ, ಇದು ಇಲ್ಲೇ ಡೆಮೋಕ್ರಸಿ ಗ್ರೇಟ್ ಹೌದು, ಆದ್ರೆ ಒಂದೇ ಅದು ಇಲ್ಲದೆ ಹೋದರೂ ಸಹಿತ ಎಲ್ಲರಿಗೂ ಉದ್ಯೋಗ ಸಿಗಿಸುವಂಥ ವ್ಯವಸ್ಥೆ ಯಾವುದದ ಅಂದಾಗ ಸಹಜವಾಗಿ ನಮ್ಮಲ್ಲಿಯ ಈ ಒಂದು ದುಡಿಯುವ ವರ್ಗಕ್ಕೆ ಉದ್ಯೋಗ ಸಿಕ್ಕಾಗ ಮಾತ್ರ ಆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಇಲ್ಲ. ಯಾಕಂದರೆ ಉದಾಹರಣೆ ನಮ್ಗೆ ಇವತ್ತು ಚೈನಾನ, ಚೈನಾ ಕಮ್ಯುನಿಸ್ಟ್ ಕಂಟ್ರಿ ಆದರೂ ಸಹಿತ ಅಲ್ಲೇ ಎಲ್ಲರಿಗೂ ಉದ್ಯೋಗ ಕೊಡುವಂಥ ಯಶಸ್ವಿಯನ್ನು ಅಲ್ಲಿ ಅಕ್ಷಿ ಅಂದರೆ ಅಧ್ಯಕ್ಷ ಮಾಡ್ತಾ ಇದ್ದಾರೆ. ವ್ಯವಸ್ಥೆ ಇರಲಿ, ಅಲ್ಲಿ ಉದ್ಯೋಗ ಕೊಡೋದ್ರೆ ಒಂದು ಬಂದಿದ್ದಾರೆ, ಕೊಳ್ಳಿಗಾಗಲೇ ಕೊಂದಂಥದ್ದು ಮಾತು ಬೇರೆ. ಅದು ನಮ್ಮಲ್ಲೇ ಡೆಮೋಕ್ರಸಿ ದೇಶದಲ್ಲೇ ನಮ್ಮ ಮೋದಿಯವರು ಬಂದರು, ಕಳೆದ 10 ವರ್ಷದಿಂದ ಆಡಿದರು, ಯಾವ ರೀತಿ ಇತ್ತು ಅದರಿಂದ ವರ್ಸ್ಟ್ ಆಗಿದೆ ಇವತ್ತು. ಇವತ್ತು ಯಾವ ಹಂತಕ್ಕೆ ಬಂದಿರ್ತದಪ್ಪ ಅಂತಂದ್ರೆ ಈಗ ಉದ್ಯೋಗ ಸೃಷ್ಟಿನೇ ಆಗುವುದಿಲ್ಲ ಅಂತೇಳಿ. ಯಾಕಂದ್ರೆ ನಮ್ಮ ಬಜೆಟ್ಗಳೇನದಪ್ಪ ಅಂತಂದ್ರೆ, ನಮ್ಮ ಬಜೆಟ್ ಏನಪ್ಪ, ಈ ದೇಶದ ಅರ್ಥವ್ಯವಸ್ಥೆ ಅಂಬೇಡ್ಕರ್ ಸಿದ್ಧ ಮಾತು ಮಾತಾಡ್ತಾ ಇದ್ದಾರೆ, ಒಂದು ಆರೋಗ್ಯ, ಒಂದು ಶಿಕ್ಷಣ ಇವು ಕೊಡಬೇಕು, ಅದ್ರ ಜೊತೆಗೆ ಆರ್ಥಿಕ ಸಮಾನದಿಂದ ತರಬೇಕಂತ. ಆರ್ಥಿಕ ಸಮಾನದಿಂದ ತರಲಿಕ್ಕೆ ಸಾಧ್ಯನಾ ಈಗಿನ ಸ್ಥಿತಿಯಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ಅಸಾಧ್ಯ ಅಂತ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಯಾಕಂದ್ರೆ ಎಲ್ಲರಿಗೂ ಉದ್ಯೋಗ ಇಲ್ಲಲ್ಲ, ಉದ್ಯೋಗ ಸೃಷ್ಟಿ ಇದ್ರೆ ಅವ್ರು ಸ್ವತಃ ದುಡಿದ ಒಬ್ಬ ಭಿಕ್ಷುಕ ಆಗಲಾರದ, ಇನ್ನೊಬ್ಬರು ಕೈ ಹಿಡ್ಕೊಂಡಿರಲಾರದ, ಒಬ್ಬ ವ್ಯಕ್ತಿಯಾಗಿ ಬೆಳೀತಾರ, ಉದ್ಯೋಗ ನಾವು ಉಳಿತಾ ಇರಲಿಲ್ಲ, ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನೋದು ಕಿತ್ತುಗೊಳಿಸಿ ಗೊತ್ತ ಮಾಡ್ತಾ ಇಲ್ಲ. ಇವತ್ತು ಏನು ಮಾಡಿದ್ರಪ್ಪ ಅಂತಂದ್ರೆ ಮಿಕ್ಸರ್ ಎಕಾನಮಿ ನೀರೋ ಅವ್ರದ್ದು ಫೇಲ್ಯೂರ್ ಆಯಿತು. ಫೇಲ್ಯೂರ್ ಆದ ತಕ್ಷಣ ನಾವು ಏನು ಮಾಡಿಬಿಟ್ವಿ, ನಂತರದಲ್ಲಿ ಬಂದಂಥವ್ರು ನಮ್ಮ ಮನಮೋಹನ್ ಸಿಂಗ್ ಆಗಿರ್ಬೋದು, ಪಿ ವಿ ನರಸಿಂಹರಾಜ್ ಆಗಿರ್ಬೋದು, ಓಪನ್ ಮಾರ್ಕೆಟ್ ತಂದರು, ಖಾಸಗೀಕರಣ ತಂದರು. ಖಾಸಗೀಕರಣದ ಇವತ್ತೇನಾಗಿದೆ ಪರಿಸ್ಥಿತಿ, ಅತ್ಯಂತ ದುರಂತ ಆಗಿದೆ. ಇವತ್ತು ಎಲ್ಲರೂ ಶಿಕ್ಷಣ ಸಿಗ್ತಾ ಇಲ್ಲ, ಬಡತನಂತೆ ಹೆಚ್ಚಾಗಲಿಕ್ಕೆ, ನಿರುದ್ಯೋಗ ಇನ್ನೂ ಹೆಚ್ಚಾಗಲಿಕ್ಕದ, ಯಾವ್ಯಾವ ಅನಾರೋಗ್ಯ ಸಾಕಷ್ಟು ಕಾರಣಕ್ಕೆ, ಅಜ್ಞಾನ ನಮ್ಮಲ್ಲಿ ಸಾಕಷ್ಟು. ಇದಕ್ಕೆ ಇವತ್ತು ನಮ್ಮ ಈ ಒಂದು ವ್ಯವಸ್ಥೆಯನ್ನು ಗಮನಿಸಿದಾಗ, ನಾವು ವ್ಯವಸ್ಥೆ ನಿರ್ಮಾಣ ಮಾಡೋ ಮುಂದೆ ಕೇವಲ ಕೆಲವೇ ಕೆಲವು ಬುದ್ಧಿವಂತರಿಗೆ ಅನುಕೂಲ ಆಗುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡ್ಬಿಟ್ಟಿವಿ ಅಂತ ಇವತ್ತು ಅನ್ಸ್ಲಿಕ್ಕೆ. ಅಂದ್ರೆ ಇವತ್ತು ನಮ್ಮ ಈ ಒಂದು ರಾಹುಲ್ ಗಾಂಧಿ ಅವರಿಗೆ ಅದು ಒಂದು 4 ಕೋಣೆಗಳ ಕೋಣೆಯಲ್ಲಿ ಉಳಿದಿದ್ರೆ ಅವ್ರಿಗೆ ಜ್ಞಾನ ಬರ್ತಿತ್ತಿಲ್ಲೋ ಗೊತ್ತಿಲ್ಲ, ಈ ದೇಶದ ಬಡತನ ಎಷ್ಟು ಅಂತ ಗೊತ್ತಾಗ್ತಿಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಯಾವಾಗ ಹೊರಗೆ ಬಿದ್ರೋ ಅನಿವಾರ್ಯವಾಗಿ, ಯಾಕಂದ್ರೆ ಇನ್ನ ಒಳಗಿದ್ರ ಹಿಂಗೆ ಕುಳಿತ್ಕೊಂಡು ಹೋದ್ರೆ ನನ್ನ ಎಬ್ಬಿಸಿಕೊಳ್ಳೋದಿಲ್ಲಪ್ಪ ವ್ಯವಸ್ಥೆ, ಮತ್ತೊಂದು ದೊಡ್ಡ ವ್ಯವಸ್ಥೆ ಬಂದ್ರೆ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಸರಳವಾಗಿ ಸಹಜವಾಗಿ ಗಾಂಧಿ ಇಷ್ಟಂತ ಹೇಳಿ ಇವರು ಹೊರಗೆ ಬಂದರು. ಅದರ ಪ್ರತಿಫಲನ ಇವತ್ತು ಅವ್ರಿಗೆ ಗೊತ್ತಾಗಿದೆ, ಹೌದಪ್ಪ
90% ಜನಕ್ಕೆ ಉದ್ಯೋಗ ಇಲ್ಲ ಈ ದೇಶದಲ್ಲೇ. ದಲಿತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಮೈನಾರಿಟಿ ಆಗಿರ್ಬೋದು, ಅತಿ ಹಿಂದುಳಿದವರಾಗಿರ್ಬೋದು, ಆದಿವಾಸಿಗಳಾಗಿರ್ಬೋದು, ಇವ್ರಿಗೆಲ್ಲ ಉದ್ಯೋಗಗಳು ಇಲ್ಲ. ಅಸಂಘಟಿತ ಕಾರ್ಮಿಕರು ಹೆಚ್ಚಾಗಿ ಬಿಟ್ಟಿದ್ದಾರೆ, ಉದ್ಯೋಗ ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ಲ ಮಗ. ಅದು ಸ್ಪಷ್ಟ ಆದಾಗ ಮತ್ತೆ ನಾವು ಏನ್ ಮಾಡ್ತಾ ಇದ್ದ ಪ್ರಶ್ನೆ ದುಡ್ಡನ್ನ ಯಾರು ಇವರ ಉದ್ಯೋಗ ಸೃಷ್ಟಿ ಮಾಡ್ತಾರೆ, ನಾವು ಕೈ ದುಡ್ಡು ಕೊಟ್ಟ ನಾವು ಕ್ಲಿಯರ್ ಆಗ್ತಾ ಇದ್ವಿ, ನೀವು ಮಾಡ್ರಪ್ಪ ನಮ್ಗೆ ಇಲೆಕ್ಷನ್ ಆಡೋದು ರೊಕ್ಕ ಕೊಟ್ಟರೆ ಸಾಕ ಅನ್ನೋ ಅಂತಕ್ಕೆ ಬಂದಿರ್ತೀವಿ. ನಾವು ನಮ್ಮ ಸರ್ಕಾರಗಳು ಎತ್ ಪ್ರಧಾನಿ ಆಗಿರ್ಬೋದು ಅಥವಾ ಇವತ್ತಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಮುಂದೆ ಬರುವ ಪ್ರಧಾನಿಗಳಾಗಿರ್ಬೋದು ಅಥವಾ ವ್ಯವಸ್ಥೆ ಆಗಿರ್ಬೋದು, ಇವರೆಲ್ಲರೂ ಏನು ಬಯಸ್ತಾ ಇದ್ದಾರಪ್ಪ ಅಂದ್ರೆ ಎಲೆಕ್ಷನ್ ರೊಕ್ಕ ಕೊಡಿಸೋದು, ಎಲೆಕ್ಷನ್ ದಾಗ ಆರಿಸಿ ಬರೋದು, ಮತ್ತೆ ಅವ್ರು ಪ್ರೈವೇಟ್ ಅಂದ್ರೆ ಕೊಟ್ಟುಬಿಡು. ಇಷ್ಟು ಮೇಲೆ ಏ ಜಗತ್ತಿನ 5 ನಂಬರ್ ಇದ್ದೀವಿ, ಇನ್ನು 3 ನಂಬರ್ ಆಗ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಯಾರು 5 ನಂಬರ್ ಇದಾರೆ, ಯಾರು 3 ನಂಬರ್ ಇದಾರೆ, ಯಾವ 136 ನಂಬರ್ ಇದ್ದಾರೆ? ಯಾಕಂದ್ರೆ ಈ ದೇಶದಲ್ಲೆಲ್ಲ ಪವರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ಕಡಿಮೆ ಇದಪ್ಪ ನಮ್ದಪ್ಪ ಅಂದ್ರೆ 136ನೇ ಸ್ಥಾನದಲ್ಲಿದ್ವಿ. ಆದ್ರೆ ಇಡೀ ಒಟ್ಟಾರೆಯಾಗಿ ನಾವು ತೆಗೆದು ನೋಡಿದಾಗ ಅದು ನಾವು ಏನಪ್ಪ ಅಂತಂದ್ರೆ ಹೌದು ಜಗತ್ತಿನ 5ನೇ ನಂಬರ್ ನಾವು ಶ್ರೀಮಂತರು, 1 ಟ್ರಿಲಿಯನ್, 4 ಟ್ರಿಲಿಯನ್, 8 ಟ್ರಿಲಿಯನ್ ದುಡ್ಡು ಅಂತ ಹೇಳ್ತೀವಿ. ಆ ದುಡ್ಡು ಯಾರ ಕಡೆ ಅದ ಅದು ನಾವು ವಿಚಾರ ಮಾಡ್ತಾ ಇಲ್ಲ. ಅವ್ರ ಪರ ಇದ್ದಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಮೋದಿ ಅವರಾಗಿರ್ಬೋದು, ಹಿಂದಿನವರು ಅರ್ಧ ಹಾದಿ ಮಾಡಿದ್ರು, ಮೋದಿ ಅವರು ದೊಡ್ಡದಾಗಿ ಮಾಡಿಬಿಟ್ರು. ಒಂದು 200 ಜನ ಕಾರ್ಪೊರೇಟ್ಗಳನ್ನ ತಯಾರು ಮಾಡಿದ್ರು. ಆ 200 ಜನ ಹತ್ರ ಲಕ್ಷಾವಧಿ ಕೋಟಿಗಳಲ್ಲಿ ಅವರ ಒಂದು ಸಾಲವನ್ನ ಮನ್ನಾ ಮಾಡುವ ದಿಸೆಯಲ್ಲೇ ರಿಟರ್ನ್ ಆಫ್ ಮಾಡಿ 16 ಲಕ್ಷ ಕೋಟಿ ರೂಪಾಯಿಗಳ ಅವರ ಸಾಲವನ್ನ ಮನ್ನಾ ಮಾಡಿಬಿಟ್ರು ಅವರು. ಇದು ಹೇಳಿದಪ್ಪ ಅಂದ್ರೆ ನ್ಯಾಷನಲ್ ಬ್ಯಾಂಕ್ದಲ್ಲಿ, ಇನ್ನು ಕೋಆಪರೇಟಿವ್ ಬ್ಯಾಂಕ್ಗಳಲ್ಲೇ, ಪ್ರೈವೇಟ್ ಬ್ಯಾಂಕ್ಗಳಲ್ಲೇ ಅವನ್ನೆಲ್ಲಂತಂದ್ರೆ ಅದು ಹೆಚ್ಚು ಕಡಿಮೆ ಎಲ್ಲ ಬ್ಯಾಂಕ್ಗಳನ್ನ ತೆಗೆದಕ್ಕೆ ಹಾಕಿದಾಗ ಒಂದು ಅಂದಾಜು 25-30 ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ಬಿಟ್ಬಿಟ್ಟಿದ್ದೀವಿ ಅವ್ರಿಗೆ. ಈ 30 ಲಕ್ಷ ಕೋಟಿ ರೂಪಾಯಿ ಇವತ್ತು ನಮ್ಮ ರೈತಗ, ಇವತ್ತು ನಮ್ಗೆ ದುಡಿಯುವಂಥ ವರ್ಗಕ್ಕೆ ಅಥವಾ ಸಣ್ಣ ಸಣ್ಣ ಉದ್ಯಮಗಳು ಮಾಡುವಂಥವ್ರಿಗೆ ಸಿಕ್ಕಿತಪ್ಪ ಅಂತಂದ್ರೆ ಉದ್ಯೋಗ ಸೃಷ್ಟಿ ಆಗ್ತಾ ಇದ್ದು ಆಗ್ತಾ ಇದ್ದು ಇಲ್ಲ. ಆದ್ರೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು, ನೀವೇನು ಈ ಕಾರ್ಪೊರೇಟ್ ಜಗತ್ತಿಗೆ ದುಡ್ಡನ್ನು ಕೊಡ್ತಾ ಇದ್ದೀರಿ, ಆ ದುಡ್ಡನ್ನು ಯಾರು ಹಂಚಿಕೊಂಡು ಹೊರಟಿದ್ದೀನಪ್ಪ ಅಂತಂದ್ರೆ ನಾ ಇಲ್ಲಿಯ ದುಡಿಯುವ ವರ್ಗಕ್ಕೆ, ಕೂಲಿಕಾರರಿಗೆ, ಅವ್ರಿಗೆ ಮಜ್ದೂರರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ. ಮೋದಿಗೆ ಬಂದಾಗ ವಿಶೇಷವಾಗಿ ಎಲ್ಲ PSUಗಳು ಅಂದರೆ ಸಾರ್ವಜನಿಕ ಉದ್ಯಮಗಳು, ಸರ್ಕಾರ ನಡೆಸುತ್ತಿರುವಂಥ ಉದ್ಯಮಗಳು ಒಂದೊಂದಾಗಿ ಪ್ರಾಣದರ್ಗೆ ಕೊಟ್ಟರು. ಅದೇ ಕಾಲಕ್ಕೆ ಬಂದರುಗಳು ಪ್ರಾಣದರ್ಗೆ ಕೊಟ್ಟರು, ರೈಲ್ವೆಗಳು ಪ್ರಾಣದರ್ಗೆ ಕೊಟ್ಟರು. ಅಷ್ಟೇ ಆಗಲಿ ರಕ್ಷಣಾ ಡಿಪಾರ್ಟ್ಮೆಂಟ್, ಇದು ಅತ್ಯಂತ ಸೀಕ್ರೆಟ್ ಆಗಿರುವಂಥದ್ದು, ಆದರೂ ಸಹಿತ ಅದಾನಿ ಅಂಬಾನಿ ಅಂತ ಕೊಟ್ಬಿಟ್ರು, ಮಾಡಿಕೊಡ್ರಿ ನಮ್ಮ ದೇಶ ಉದ್ಧಾರ ಮಾಡಿ ನಮ್ಮ ಉದ್ಯೋಗ ಸೃಷ್ಟಿ ಮಾಡ್ರಿ ಅಂತೇಳಿ. ಅದು ಇಲ್ಲಿಯವರೆಗೆ ನಮ್ಮದು ರಿಪೋರ್ಟ್ಗಳು ಏನು ಹೇಳ್ತಾ ಇದ್ದಾವಪ್ಪ ಅಂತಂದ್ರೆ ಈ ಒಂದು ಅದಾನಿ ಅಂಬಾನಿ ಅವರಿಗೆ ಮ್ಯಾಕ್ಸಿಮಮ್ ಕೊಟ್ಟರೆ 30 ಲಕ್ಷ ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಒಂದು 200 ಜನ ಕಾರ್ಪೊರೇಟ್ಗಳಿಗೆ ಹೆಂಚಿಬಿಟ್ಟಿದ್ದಾರೆ ದುಡ್ಡು. ಇವ್ರು ಹೊಳೆ ದುಡ್ಡು ಸಾಲ ಮುಗಿಸೋಗಿಲ್ಲ, ಎಲ್ಲ ದಿವಾಳಿ ಮತ್ತೆ ಹೊಸ ಸಾಲ ಕೊಡ್ತಾ ಇದ್ದಾರೆ ಅವರಿಗೆ ಈ 30 ಲಕ್ಷ ಕೋಟಿ ರೂಪಾಯಿಗಳನ್ನ. ಹಂಗಾದ್ರೆ ಇವ್ರು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿದ್ರು ಅವ್ರೆಲ್ಲರೂ ಎಲ್ಲರಿಗೂ. ಅದಿಲ್ಲ, ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಎಷ್ಟು ಕೆಲಸ ಮಾಡ್ತಾರಲ್ಲ ಅಷ್ಟು ಸಹಿತ ಇವ್ರು ಡೆವಲಪ್ ಮಾಡಲಿಲ್ಲ. ರೈಲ್ವೆನವ್ರಿಗೆ ಆಗದ್ರಿ, ಬಂದರು ಇವ್ರಿಗೆ ಆಗದ, ರೋಡ್ಗಳು ಇವ್ರಿಗೆ ಆಗಿತ್ತವ, ಸೇತುಗಳು ಇವತ್ತಾರ ಮಾಡ್ತಾರೆ, ಎಲ್ಲರೂ ಇವರೇ ಇಷ್ಟೆಲ್ಲ ಇದ್ದೆ. ರೈಲ್ವೆ ಡಿಪಾರ್ಟ್ಮೆಂಟ್ ಎಷ್ಟು ವರ್ಕ್ ಮಾಡ್ತಾರಲ್ಲ ಅಷ್ಟು ಜನರಿಗೆ ಉದ್ಯೋಗ ಇವತ್ತು ಕೊಡೋಕ್ಕಾಗಿಲ್ಲ ಇವ್ರಿಗೆ. ಇದು ರಿಪೋರ್ಟ್ಸ್ ಹೇಳ್ತಾ ಇದ್ದಾವೆ ಅಂದಾಗ ಎಲ್ಲರೂ ಅವ್ರಿಗೆ ಕೊಟ್ಟ ಇದು ಯಾರು ಉದ್ದಾರ ಆಗ್ತಾರೆ, ಯಾರು ಸಭೆಗೆ ಇದೆಲ್ಲ? ಇವತ್ತು ಮೋದಿ ಅವ್ರನ್ನ ರಾಹುಲ್ ಗಾಂಧಿ ಅವ್ರು ಕೇಳ್ತಾ ಇದ್ದಾರೆ ಯಾರು ಸಭೆಗೆ ಇದೆಲ್ಲ ಅಂತ. ಕೇವಲ ಒಂದು ಕೆಲವು ಕಾರ್ಪೊರೇಟ್ಗಳನ್ನು ಬೆಳೆಸೋರಾಗೆ ಇಡೀ ದೇಶದ ವ್ಯವಸ್ಥೆನ ಅವ್ರಿಗೆ ಮಾಡ್ತಾ ಇದ್ದೀರೇನ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರು ಕಾರ್ಪೊರೇಟ್ ಉದ್ಯೋಗ ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ಲ, ಹೆಂಗೆ ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ಲ, ಹಾಗಾದ್ರೆ ಹೆಂಗೆ ದುಡ್ಡು ಗಳಿಸ್ಕೊಳ್ತಾ ಇದ್ದಾರೆ? ಇದು ಕಂಪ್ನಿ ಕಟ್ಟೋದು, ದುಡ್ಡು ಎಬ್ಸೋದು, ಸಾಲ ಎಬ್ಬಿಸಿ ಅದು ಮುಟ್ಸಕ್ಕೆ ಆಗುವುದಿಲ್ಲ ಅನ್ನೋದು, ರಿಟರ್ನ್ ಆಫ್ ಮಾಡಿಸ್ಕೊಡೋದು, ದುಡ್ಡು ಮಾಡ್ಕೊಂಡು ಹೋಗ್ಬಿಡೋದು, ಇಂದಿನ ಉದ್ಯೋಗ ಸೃಷ್ಟಿ ಆದರೆ ಹೆಂಗೆ ಆಗಲಿಕ್ಕೆ ಸಾಧ್ಯ ಇದೆ ರೀ? ಇವತ್ತಿನ ಸಣ್ಣ ಸಣ್ಣ ಉದ್ಯಮಗಳೆಲ್ಲ ದಿವಾಳಿ ಎದ್ದು, ಸಣ್ಣ ಸಣ್ಣ ವ್ಯಾಪಾರಸ್ಥರೆಲ್ಲ ದಿವಾಳಿ ಎದ್ದೋಗ್ಬಿಟ್ರಿ. ಇವತ್ತು MSME ಪೂರ್ಣ ದಿವಾಳಿ ಎದ್ದೋಗ್ಬಿಡಿ, ಉದ್ಯೋಗ ಇಲ್ಲ ಅವರಿಗೆ. ಇವತ್ತು ಮಹಾಲ್ ಬರ್ತದ ಇಡೀ ಊರಿಗೆ, ಅಲ್ಲಿ ಕಿರಾಣಿ ಇಷ್ಟ ಅಲ್ಲಿ ಎಲ್ಲ ಬಂದ್ ಮಾಡಿ ಹೋಗ್ಬಿಡ್ತದ. ಯಾಕಂದ್ರೆ ಮೊಹಲ್ನಲ್ಲೇ ಇಲ್ಲಿಗಿಂತ ಸ್ವಲ್ಪ ಕಡಿಮೆ ರೇಟ್ ಮೊದಲು ಕೊಡ್ತಾರೆ ಅವರು, ಇವೆಲ್ಲ ಕಿರಾಣಿ ಬಂದ್ ಮಾಡ್ತಾರೆ, ಕಿರಾಣಿ ಬಂದ ತಮ್ಗೆ ಬೇಕಾದ ರೇಟ್ ತೆಗೆದ್ಬಿಡ್ತಾರೆ. ಅದನ್ನ ಇನ್ನೊಂದು ಮಾಡ್ಲಿಕ್ಕೆ ಹೊರಟಿದ್ರು ಮಹಾಶಯರ್ ಮೋದಿಯವರು. ಈ ರೈತರ ಸಹಿತ ಅವ್ರಿಗೆ ಕೊಟ್ಟು ಹೋಗ್ಬೇಕು ಅಂತೇಳಿ 3 ಕಾರ್ಯಕಾಲ ತಂದು ಇಡೀ ರೈತ ಸಮುದಾಯವನ್ನ ಕಂಪ್ನಿಗಳ ಅಂಡರದಲ್ಲಿ ಹಾಕ್ಬೇಕು ಅಂತ ಕೂತಿದ್ರು. ಅದಷ್ಟು ಆಗಿದ್ರೆ ಮತ್ತೆ ಈಗಲಾದ್ರೂ ತಲೆಯಲ್ಲದ್ರೆ ಅವ್ರಿಗೆ ಶತಾಯ ಶತಾಯ ಮಾಡಿ ರೈತರು ಅಷ್ಟು ಅವ್ರ ಕೈ ತುರುಕಿ ಬಿಡುವಂಥದ್ದು. ಅದಕ್ಕಾಗಿ ಇವತ್ತು ಗೋಡೌನ್ ಕಟ್ಟಿಸ್ಕೊಳ್ಳೋದಕ್ಕೆ ಮಾಡೋದು ಸಾಕಷ್ಟು ದುಡ್ಡು, ಅವ್ರಿಗೆ ಸ್ವಲ್ಪ ದುಡ್ಡು ಹಾಕಲ್ಲ. ನಮ್ಮ ನ್ಯಾಷನಲ್ ಬ್ಯಾಂಕ್, ನಮ್ಮ ಕೋಆಪರೇಟಿವ್ ಬ್ಯಾಂಕ್ ನಮ್ಮೆಲ್ಲ ಇವತ್ತು ಅವ್ರು ಇಲ್ಲಿವರೆಗೆ ಸ್ಟೇಟ್ದಾಗಿತ್ತು ಕೋಆಪರೇಟಿವ್ ಸೆಕ್ಟರ್ ಸಹಕಾರ ಸೆಕ್ಟರ್ ಅಥವಾ ಇಲಾಖೆ ಸ್ಟೇಟ್ ಅಂಡರ್ದಾಗಿತ್ತು. ಇವತ್ತು ಸೆಂಟ್ರಲ್ ತಗೊಳ್ತಾ ಇದ್ದಾರೆ, ಯಾಕಂದ್ರೆ ಅಲ್ಲಿ ದುಡ್ಡದ, ಆ ದುಡ್ಡು ಹಿಂದೆ ಕೊಟ್ಟು ಬಿಡೋದು ಅಂತಲ್ಲಿ.
ತಮ್ಮ ಪಾರ್ಟಿ ಫಂಡ್ ಕೊಟ್ಟರೆ ಸಾಕು ಇಲೆಕ್ಷನ್ದಲ್ಲೇ, ಉಳಿದಿನ ಬೇಕಾಗಿಲ್ಲ. ನೀವು ಮಾಡ್ರಿ ಉದ್ಯೋಗ ಸೃಷ್ಟಿ ಮಾಡಿ ಹೇಳ್ತಾ ಇದ್ರಿ, ಎಷ್ಟು ಉದ್ಯೋಗ ಸೃಷ್ಟಿ ಆಗ್ರಿ? ಇಲ್ಲ, ಉದ್ಯೋಗಗಳೇ ಇಲ್ಲಲ್ಲ. ಸರ್ಕಾರಿ ಉದ್ಯೋಗ ಅಂತ ಮುಗಿದೋಗಿ ಬಿಟ್ಟದೆ ಇವತ್ತು. ಪ್ರೈವೇಟ್ದವರು ಅವ್ರು ಹೇಳಿದ್ದ ಇವತ್ತು 10 ತಾಸು 14 ತಾಸು ಯಾವ ರೀತಿ ಹೇಳಿಕ್ಕೆ ಸಾಧ್ಯ ಅದು. ಇಂಥ ಪ್ರಸಂಗ ಇವತ್ತದ. ಈ ಉದಾಹರಣೆಗೆ IBC ಆಗಿರ್ಬೋದು, NCERT ರಿಪೋರ್ಟ್ಗಳಾಗಿರ್ಬೋದು, ಇವು ಸ್ಪಷ್ಟ ಮಾಡ್ತಾ ಇದ್ದವು. ಏನಪ್ಪ ಅಂತಂದ್ರೆ ಇವತ್ತು ಜಾಬ್ ಕ್ರಿಯೇಟ್ ಆಗ್ತಾ ಇಲ್ಲ, ಜಾಬ್ ಕ್ರಿಯೇಟ್ ಆಗೋ ಸಾಧ್ಯಗಳಿಲ್ಲ. ಯಾಕಂದರೆ ಈ ದೇಶದ ಅರ್ಥವ್ಯವಸ್ಥೆ ಪೂರ್ತಿಯಾಗಿ ಈ ಕಾರ್ಪೊರೇಟ್ಗಳ ಕೈ ಸಿಕ್ಕಿ ಹೋಗಿಬಿಟ್ಟದ ಅಂತೇಳಿ. ಅದಕ್ಕಾಗಿ ಸಹಜವಾಗಿ ಇವತ್ತಂದ್ರೆ ನಮ್ಮ ಇವರು ರಾಹುಲ್ ಗಾಂಧಿ ಅವರು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ದುಡ್ಡಿನ ಈಗ ನೀನು ಹೇಳ್ತಾ ಇದ್ರಿ ಈ ಟ್ಯಾಕ್ಸ್ ದುಡ್ಡಿನ ನಮ್ಮ ಜನಕ್ಕೆ ಕಳಿಸ್ತೀನಿ, ನಾನು ಉದ್ಯೋಗ ಮಾಡ್ತೀನಿ, ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಅಭಿವೃದ್ಧಿ ರೈತರ ಬಗ್ಗೆ, ರೈತರಿಗೂ ಸಹಿತ ಸಾಲ ಮನ್ನಾ ಮಾಡಿ ಅವ್ರ ಕೈಯಾಗಿ ಉದ್ಯೋಗ ಬೆಳೆಯುವಂತ ವ್ಯವಸ್ಥೆ ಮಾಡ್ತೀನಿ, ಮಾರ್ಕೆಟ್ ಮಾಡಿಕೊಡ್ತೀನಿ ಅವ್ರಿಗೆ, ಒಂದು ಮಾತುಗಳು ಹೇಳ್ತಾ ಇದ್ದಾರೆ ಈ ಹರಿಯಾಣದಲ್ಲೇ. ಇದಕ್ಕೆ ನಿರುತ್ತರಾಗಿ ಬಿಟ್ಟಿದ್ದಾರೆ ಇವತ್ತಮ್ಮ ಮೋದಿಯವರು. ಸಾಕಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಇಲ್ಲಿವರೆಗೆ. ಕಳೆದ 10 ವರ್ಷಗಳಿಂದ ಇವ್ರ ಮನ್ ಕಿ ಬಾತ್ದೊಳಗೆ ನಾವು ಸಾಕಷ್ಟು ಕೇಳಿದೀವಿ. ಎಷ್ಟು ಅವರೆಲ್ಲ ಹೇಳಿದ್ದೀನಿ ನೋಡಿದ್ರೆ, ಇವತ್ತು ಈ ದೇಶದ ವಿಶ್ವದ ಮುಂದೆ ಆದರ್ಶ ದೇಶ ಆಗಿ ಕಾಣಬೇಕಾಗಿತ್ತು. ಆಯ್ತೇನೋ ಇಲ್ಲ, ಆಗೂ ಸಾಧ್ಯವೂ ಇಲ್ಲ. ಯಾಕೆಂದರೆ ಯಾರೋ ಶ್ರೀಮಂತರಲ್ಲಿ, ಯಾರೋ ಕಾರ್ಪೊರೇಟ್ಗಳಿರಲಿ, ಅವ್ರು ದುಡ್ಡು ಕೊಟ್ಟರೆ ಅವರೇ ಆಗಿ ಜನಸಂಸ್ಥಾನದನ್ನು ಲಾಭ ಮಾಡ್ಕೊಂಡಿರುವಂಥದ್ದು. ಕಡಿಮೆ ದುಡ್ಡು ಕೊಟ್ಟರೆ ಹೆಚ್ಚು ದುಡಿಸುವಂಥ ಪ್ರವೃತ್ತಿ ಇರ್ತದೆ ಅವ್ರಿಗೆ. ಇವತ್ತು ಸಹಜವಾಗಿ 10-12 ತಾಸು ದುಡಿ ಅಂತ ಮಾಡ್ಕೊಡ್ತಾ ಇದ್ದಾರೆ, ಕಡಿಮೆ ಪಗಾರ ಕೊಡ್ತಾ ಇದ್ದಾರೆ, ಮತ್ತು ಹೆಂಗೆ ಬದುಕೋಕ್ಕೆ ಸಾಧ್ಯ, ಉಳಿಲಿಕ್ಕೆ ಸಾಧ್ಯ? ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ತಮ್ಮ ಮಕ್ಕಳು ಸಹಿತ ಕಲಿಸುವ ಸಾಧ್ಯಗಳು ಇಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ತುಟ್ಟಿ ಮಾರ್ಕೆಟ್ನಲ್ಲೇ. ಇವತ್ತು BE ಮಾಡ್ಸೋಕ್ಕೆ ಸಾಧ್ಯವಿಲ್ಲ, MA ಮಾಡ್ಸೋಕ್ಕೆ ಸಾಧ್ಯವಿಲ್ಲ, MTech ಮಾಡ್ಸೋಕ್ಕೆ ಸಾಧ್ಯವಿಲ್ಲ, MBBS ಮಾಡ್ಸೋಕ್ಕೆ ಸಾಧ್ಯವಿಲ್ಲ. ಯಾಕೆ ದುಡ್ಡೇ ಇಲ್ಲ, ಮಾಡ್ದಲ್ಲಿ ಪರಿಸ್ಥಿತಿ. ಮತ್ತು ಸರ್ಕಾರದ ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ, ಅವ್ರು ಕಲಿಸ್ತಾ ಇಲ್ಲ. ಸರ್ಕಾರಿ ಕೋಟಾದಲ್ಲಿ ಸಹಿತ ಇವರು ಮೆರಿಟ್ ಮೂಲಕ ಕಾಫಿ ಮಾಡಿಸೋ ಮತ್ತೆ ಮಾಡಿಸಿ ತಮ್ಮ ಮಕ್ಕಳು ತೆಗೆದು ಕೂಡಿಸ್ತಾ ಇದ್ದಾರೆ. ಇವೆಲ್ಲ ಕಾರಣಕ್ಕಾಗಿ ಇವತ್ತು ದೇಶ ಯಾವ ರೀತಿ ಬಂದಿರ್ತದಪ್ಪ ಅಂತಂದ್ರೆ, ಇವತ್ತೆಲ್ಲ ಬರೀ ಟ್ಯಾಕ್ಸ್ ನಡೆಯುವಂಥದ್ದು. ಈ ಟ್ಯಾಕ್ಸ್ ನೋಡ್ರಿ, ನಮ್ಮದು 48 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ನ ಇದು ನಮ್ಮ ಬಜೆಟ್. ಬಜೆಟ್ ಗೊತ್ತಾಗ್ತದೆ ನಮ್ಮ ಆಯವ್ಯಯ ಖರ್ಚು ಮಾಡೋದು. ಮತ್ತು ಇವ್ರದ್ದು ಇದಕ್ಕೆ ದುಡ್ಡು ಎಲ್ಲಿದೆ ಬರ್ತದೆ ರೀ? ಆ್ಯಕ್ಚುಲಿ ಇಲ್ಲಿ ಇಂಡಸ್ಟ್ರಿಗಳಿಂದ, ಅಗ್ರಿಕಲ್ಚರ್ನಿಂದ, ಮತ್ತೊಂದು ಬರಬೇಕಿಲ್ಲ ಇದು ದುಡ್ಡು. ಇಲ್ಲ, ಅಲ್ಲಿದ್ದು ಬರೋದಿಲ್ಲ ರೀ. ನಮ್ಮಲ್ಲಿ ಟ್ಯಾಕ್ಸ್ ಹಾಕಿ ಹೋದ್ರೆ ಇದನ್ನ ಈ ದುಡ್ಡಿನ ಕೊಡಿಸ್ತಾರೆ. GST 10-12 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ವರ್ಷಕ್ಕೆ. ಅದೇ ಕಾಲಕ್ಕೆ IT ಅದು 10-12 ಲಕ್ಷ ಬರ್ತದೆ. ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್ ಅವರು 10-12 ಲಕ್ಷ ಕೋಟಿ ರೂಪಾಯಿ ಆಗ್ತದೆ. ಎಲ್ಲ ಕೊಡಿಸಿ ಲಕ್ಷಾದ್ರೂ 35-34 ಕೋಟಿ ಅದು ಸೆಸ್ ಅದು ಹಿಡ್ಕೊಂಡು ಅವೊಂದು 80 ಕೋಟಿ ರೂಪಾಯಿ ಬರ್ತದೆ ಅಂದ್ರೆ 80 ಲಕ್ಷ ಕೋಟಿ ರೂಪಾಯಿ. ಇದೇ 42 ಲಕ್ಷ ಕೋಟಿ ರೂಪಾಯಿ ಆಗ್ತದೆ ಬರೀ ಟ್ಯಾಕ್ಸ್. ಮುಂದೊಂದು ಎಷ್ಟು ಬಿಡಿದ ಮೇಲೆ 40 ಜನರಾಗ 6 ಲಕ್ಷ ಕೋಟಿ ರೂಪಾಯಿ ಎಲ್ಲಿರೋ ಬರ್ತದೆ. ಅಂದ್ರೆ ಉದ್ಯೋಗ ಇಲ್ಲ ಅಂದ ಉದ್ಯೋಗದಿಂದ ಉದ್ಯೋಗ ಸೃಷ್ಟಿಯಾಗಿದ್ರೆ ಅಲ್ಲಿ ಅಲ್ಲಿಯೇ ಒಂದು ಇನ್ಕಮ್ನಿಂದ ನಮ್ಗೆ ಡೆವಲಪ್ ಆಗ್ಬೇಕಾಗಿತ್ತು. ಅದಿಲ್ಲ, ಅವು ಆಗಿದ್ದು ಅಂದ್ರೆ ಉದ್ಯೋಗ ಸಿಗುತ್ತೆ ಎಲ್ಲರಿಗೂ. ಎಲ್ಲರೂ ನಿರುದ್ಯೋಗ ಆಗ್ತಿರಲಿಲ್ಲ, ಉದ್ಯೋಗ ಆಗ್ತಾ ಇದ್ರು. ಆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಇವತ್ತು ಯಾವುದೇ PSU ಜನ್ಮಿಲ್ಲ. ಅದೇ ಕಾಲಕ್ಕೆ ಸಣ್ಣ ಕೈಗಾರಿಕೆ ಅಥವಾ ಸಣ್ಣ MSMEಗಳಿಲ್ಲ, ಅಗ್ರಿಕಲ್ಚರ್ಗೆ ಒಂದು ಹಾದಿ ಇಲ್ಲ, ಪರಿಸ್ಥಿತಿ ಇಲ್ಲ, ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಲ್ಲಿಲ್ಲ ಅಂದಾಗ ಈ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಉದ್ಯೋಗನ ಯಾವ ರೀತಿಯಾಗಿ ಸೃಷ್ಟಿ ಮಾಡಲಿಕ್ಕೆ ಆಗ್ತದಪ್ಪ ಅಂತ. ಯಾಕಂದ್ರೆ ಮತ್ತೆ ಇನ್ನೂ ನೋಡಲಿಲ್ಲ, ಯಾಕೆ ಸಣ್ಣ ಇಂಡಸ್ಟ್ರಿ ಯಾಕೆ ಸತ್ತು ಹೋದಪ್ಪ ಅಂತಂದ್ರೆ, ಸಣ್ಣ ಸಣ್ಣ MSMEಗಳು ಯಾಕೆ ಸತ್ತು ನಮ್ಮಲ್ಲಿ ಅಂದ್ರೆ, ಅಲ್ಲೂ ಸಹಿತ ಅಂಬಾನಿ ಅದೇ ಸಂದರ್ಭದಲ್ಲಿ ಸೇರ್ಕೊಂಡಿದ್ದಾರೆ. ಡಿಫೆನ್ಸ್ ನಾವು ಮಾಡ್ತೀವಿ ಅಂತ, ಮತ್ತೊಂದು ನಾವು ಮಾಡ್ತೀವಿ, ಮೊಬೈಲ್ ಆಗಿರಿ ಯಾವುದೋ ಎಲೆಕ್ಟ್ರಾನಿಕ್ ಗೂಡ್ಸ್ ಆಗಿರ್ಬೋದು ನಾವು ಮಾಡ್ತೀವಿ. ಆದ್ರೆ ಇವತ್ತು ಹೆಂಗಾಗಿದ್ರೆ ಎಲ್ಲ ಒಪ್ಸಿದವರು ಯಾರೇ ಅವ್ರೇನು ಮಾಡ್ತಾರಪ್ಪ ಅಂತಂದ್ರೆ, ಚೈನಾದಲ್ಲಿ ತಯಾರಾಗ್ತಿದ್ದು ಮತ್ತೆಲ್ಲೂ ತಯಾರಾಗ್ತಿದ್ದು ತರಿಸಿ ಅವುಗಳ ಮೇಲೆ ಮೇಡ್ ಇನ್ ಇಂಡಿಯಾ ಹಾಕಿಸಿ, ಅಥವಾ ಮೇಕ್ ಇನ್ ಇಂಡಿಯಾ ಅಥವಾ ಮೇಡ್ ಇನ್ ಇಂಡಿಯಾ ಹಾಕಿಸಿ ಅವತ್ತರಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಅವ್ರಿಗೂ ಸ್ವಲ್ಪ ದುಡ್ಡು ಕೊಡ್ತಾರೆ, ತಾವು ಚೊಡ್ಕೊಳ್ತಾರೆ. ಮತ್ತೆ ಇಲ್ಲಿ ಉದ್ಯೋಗ ಸೃಷ್ಟಿ ಆಗೋದು ಎಲ್ಲಿ ಆಗ್ತದೆ ರೀ? ಇದನ್ನ ನೇರಾನೇರವಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಚೈನಾ ಮೇಲೆ ಗೂಡಿಸಿರ್ಬೋದು, ಜರ್ಮನಿ ಮೇಲೆ ಗೂಡಿಸಿರ್ಬೋದು, ಅಮೆರಿಕಾ ಮೇಲೆ ಗೂಡಿಸಿರ್ಬೋದು, ಅವ್ರು ತರೋದು ಅವ್ರಿಗೆ ತಮ್ಮ ಬಿಲ್ ಹಚ್ಚೋದು ಮೇಲೆ ಲೇಬಲ್ ಹಚ್ಚೋದು ಮೇಡ್ ಇನ್ ಇಂಡಿಯಾ ಅಂತೇಳಿ ಅದು ತಮ್ಮ ಕಂಪ್ನಿ ಹೆಸರು ಹಾಕೊಳ್ಳೋದು ಮಾರೋದು. ಮತ್ತು ನಮ್ಮ ದೇಶದಾಗ ನಮ್ಮಲ್ಲಿ ಕೂಲಿಕಾರರಿಗೆ, ನಮ್ಮಲ್ಲಿ ಕಾರ್ಮಿಕರಿಗೆ, ನಮ್ಮಲ್ಲಿ ದುಡಿಯುವವರ ಉದ್ಯೋಗ ಎಲ್ಲಿದ್ದಾರೆ? ನಮ್ಮ ದುಡಿಸಿದ್ದು ಹೊರಗೋದು. ಹೀಗಾಗಿ ನಮ್ಮಲ್ಲೇ ಏನಾಗಿದೆಪ್ಪ ಅಂದ್ರೆ ಇಂಪೋರ್ಟ್ ಕಡಿಮೆ, ನಮ್ಮದ್ರಲ್ಲಿ ಇಂಪೋರ್ಟ್ ಹೆಚ್ಚಾಗಿಬಿಟ್ಟದ್ರಿ, ಆಯಾತ ಹೆಚ್ಚಾಗ್ಯದ ಅಂತ ಹೆಚ್ಚು ಕೊಡಬೇಕಾಗ್ಯದೆ, ಕೊಡಬೇಕಂದ್ರೆ ನಮ್ಮ ದೇಶದಲ್ಲಿ ದುಡ್ಡು ಎಲ್ಲಿ ಬರಬೇಕು? ಮತ್ತೆ ಆಗ RBI ಹೇಳೋದು, ನೋಟ್ ಪ್ರಿಂಟ್ ಹಾಕ್ಸೋದು, ಹಂಚಿಬಿಡು, ಮತ್ತೆ ಇನ್ಫ್ಲೇಷನ್ ಹೆಚ್ಚಾಗ್ತದ್ರಿ. ಇದಂತ ಪರಿಸ್ಥಿತಿನ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಆಗಿತ್ತು. ಹಿಟ್ಲರ್ದಂಥವ್ರು ಇದನ್ನ ಮಾಡಿದ್ರು, ನೋಟ್ ಪ್ರಿಂಟ್ ಹಾಕಿ ಹೋಗಿದ್ರು. ಹೋಗದಾಗ ಒಂದು ಚೀಲ
ನೀವು ಭಾಜಿ ಕಾಯಿಪಲ್ಲೆ ತರಕ್ಕೆ ಹೋಗಬೇಕಾಗಿತ್ತಂದ್ರೆ ಒಂದು ಟ್ರಂಕ್ ನಮ್ಮ ರೋಡ್ ಹಾಕೊಂಡು ಹೋಗುವಂಥ ಪ್ರಸಂಗ ಬಂದಿತ್ತು. ಇದು ಪರಿಸ್ಥಿತಿ ಇವತ್ತು ನಮ್ಗೆ ಹಂಗಾಗಿದ್ರೆ ಒಂದು ಸಣ್ಣ ಒಂದು ಸಮಸ್ಯೆಗೆ ಸುಳ್ಳು ತೋರಬೇಕಾಗಿದ್ರೆ ನಾವು 5 ಪೈಸೆ 10 ಪೈಸೆ ಕೂತಿದ್ವಿ. ಇವತ್ತು 10 ರೂಪಾಯಿ ಮಿನಿಮಮ್, 10 ರೂಪಾಯಿ ಕರ್ಬೇವಿನ ಸುಳ್ಳು ತೋರ್ಬೇಕಾದ್ರೆ ಮಿನಿಮಮ್ 10 ರೂಪಾಯಿ ಏನು ತೋರಿಸ್ತದೆ 10 20. ಅದು ಪಾವು ಕೆ ಜಿ ಉಳ್ಳಾಗಡ್ಡಿ, ಪಾವು ಕೆ ಜಿ ಬದನೆಕಾಯಿ, ಪಾವು ಕೆ ಜಿಗೆ ಎಷ್ಟು ಇವತ್ತು 20-30 ಅಂತ ಹೇಳ್ತಾರೆ. ಚೌಳಿಕಾಯಿ 30 ರೂಪಾಯಿ ಪಾವು ಕಿಲೋ. ಇವು ಯಾವ ರೀತಿ ಆಗಿದೆ ನಮ್ದಂತ. ಒಂದು ಚಹದ ಅಂಗಡಿಗೆ ಹೋದ್ರಪ್ಪ ಅಂತಂದ್ರೆ ನಾವು ಚಿಕ್ಕವರಿದಾಗ 50 ಪೈಸೆ 8 ಅನ್ನಾಗಿ ಒಂದು ಪುರಿ ಬಜ್ಜಿ ತಿಂತಿದ್ವಿ. ಇವತ್ತು ಎಷ್ಟು ಪುರಿ ಬಜ್ಜಿ 60 ರೂಪಾಯಿ 50 ರೂಪಾಯಿ ಏನು ಹೇಳಿದೆ ರೇಟ್? ಗಾಂಧಿನ ರೇಟ್ ನಿಮ್ಗೆ ಗೊತ್ತದೆ, ಉಳಿದೆಲ್ಲ ನೀವು ನೋಡ್ತಾ ಇದ್ರಿ ಇವತ್ತು. ಹೀಗಾಗಿ ನಾವು ಇಲ್ಲಿ ಬರೀ ಇದನ್ನ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಅಂದ್ರೆ ನಮ್ದು ಪರಿಸ್ಥಿತಿ ಅಷ್ಟೇ ಆಗೋದು. ನಾವು ಬಾಜೆ ಮಾರ್ಕೆಟ್ ಬಾಜಿ ತರ ಹೋದ್ರೆ ಚೀಲ ತುಂಬ ನೋಡಿ ಹಾಕೊಂಡು ಹೋಗೋ ಪ್ರಸಂಗ ಬರ್ತದೆ. ಈ ಪರಿಸ್ಥಿತಿ ನಿರ್ಮಾಣ ಆಗಲಿ ಹೇಳ್ತದೆ ನೆನಪಿಲ್ಲ ನಮಗೆಲ್ಲ. ಈ ಮತದಾರರಿಗೆ ನಮಗೆಲ್ಲರಿಗೂ ಇದನ್ನ ಈ ಸೃಷ್ಟಿ ಮಾಡಿದ್ದಾರೆ ಮೋದಿಜಿಯವರು. ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಬಡತನ ಹೆಚ್ಚಾಯಿತು. ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಹೆಜ್ಜಾಲು ಜಾಸ್ತಿ ಆಯ್ತಾ ಹೋಗ್ತು, ಶಿಕ್ಷಣ ಎಲ್ಲರೂ ಸಿಗ್ತಾ ಇಲ್ಲ ಅಂದಾಗ ಇವತ್ತು ಅದನ್ನ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಆ ಒಂದು ಕಾರ್ಪೊರೇಟ್ಗಳಿಗೆ ಏನು ಹಾಕ್ತಾ ಇದ್ದಾರೆ ದುಡ್ಡನ್ನ 16 ಲಕ್ಷದ 30 ಲಕ್ಷ ಕೋಟಿ ರೂಪಾಯಿ ಎಲ್ಲ ಕೂಡ ಅವ್ರಿಗೆ ಹಾಕಿದ್ದಾರೆ. ಆ ದುಡ್ಡು ನಮ್ಮ ಇಲ್ಲಿ ಕಾರ್ಮಿಕರ ಮಧ್ಯದಲ್ಲೇ, ಕೂಲಿಕಾರರ ಮಧ್ಯದಲ್ಲೇ, ರೈತರ ಕೈಯಲ್ಲಿ ಕೊಟ್ಟಪ್ಪ ಅಂದ್ರೆ ಈ ದೇಶ ಉದ್ಯೋಗ ಸೃಷ್ಟಿ ಆಗ್ತಾವ. ಯಾಕಾಗುವುದಿಲ್ಲ ಅಂತನ್ನುವಂಥದ್ದು ಹೇಗೆ ಮುಖ್ಯ ಬೇಕಾಗಿದ್ದರೆ ಭಾಳ ಇಲ್ಲರಿ. ಪ್ರತಿಯೊಂದು ಹಳ್ಳಿಗೆ ನೀರಿನ ವ್ಯವಸ್ಥೆ, ಒಂದು ಗೋಡಾವನ, ಅದು ದುಡಿಯೋ ಒಂದು ಪ್ರಾಥಮಿಕ ಸಾರಿ, ಇಷ್ಟು ಪ್ರತಿ ಹಳ್ಳಿ. 4 ಹಳ್ಳಿ ನಡಕ ಒಂದು ಹೈಸ್ಕೂಲ್, ಅದ್ರ ಜೊತೆಗೆ 5-6 ಹಳ್ಳಿ ನಡಕ ಪಿ ಯು ಸಿ ಹಂತದವರೆಗೆ ಫ್ರೀ ಎಜುಕೇಷನ್ ಹಂಚುವಂಥದ್ದು ಮಾಡಿದರೆ ಏನು ಆಗ್ತದೆ ಹೇಳ್ರಿ? ಒಂದದ್ದು ನೀವು ಗೋಡಾನ್ ಕಟ್ಟುವುದರಿಂದ ಆ ಹಳ್ಳಿಯಲ್ಲಿ ಪಾಪ ಬಡತನದಿಂದ ರೈತರು ಬೆಳೆದ ಬೆಳೆಯನ್ನು ಆ ಗೋಡಾವನದಲ್ಲಿ ಇಡುವಂಥ ಒಂದು ಅವಕಾಶಗಳಾಗ್ತದೆ. ಅದಿಟ್ಟು ಒಂದು 4 ಸುಟ್ಟು ಮಾರ್ಕೊಂಡಂತ ಪ್ರಸಂಗ ಬರ್ತದೆ. ಅಲ್ಲೇ ಹಳ್ಳಿ ಒಳಗನ ಅಲ್ಲಿದ್ದಂಥ ಒಂದು ಪಂಚಾಯತ್ ಒಳಗನ ಅವ್ರು ಹಾಕಿಕೊಟ್ರೆ ಅಲ್ಲಿ ಯುವಕರಿಗೆ ಉದ್ಯೋಗ ಆಗ್ತದೆ. ಅವರು ಅದನ್ನು ಸೇವ್ ಮಾಡುವಂಥದ್ದು, ಪ್ರೊಟೆಕ್ಟ್ ಮಾಡಿಡುವಂಥದ್ದು ಕೆಲಸ ಮಾಡ್ತಾರೆ. ಮಾಡಿ ಅದನ್ನು ಯಾರೋ ತಮಗೆ ಯಾರು ವ್ಯಾಪಾರ ಬೇಕಾಗಿದೆ ತಮ್ಮ ಗಾಡಿ ಮಾಡ್ಕೊಂಡು ಬರ್ತಾರೆ, ಅಲ್ಲಿ ತೊಗೊಂಡು ಹೋಗ್ತಾರೆ ಎಷ್ಟು ರೇಟ್ಗೆ. ಡೈರೆಕ್ಟ್ ಅವ್ರು ಪಾಪ ರೈತರಿಗೆ ಸಿಗ್ತದಿಲ್ಲ ಬೆಲೆ, ಅದು ಸಿಕ್ತಪ್ಪ ಅಂದ್ರೆ ಈ ನಡುಗಿನ ಏಜೆಂಟ್ ಹೋಗಿ ಅಂತ ತಗೊಂಡ್ಬಿಡ್ತಾವೆ. ಅವ್ರು ನಂತರ ತಂದು ಎಷ್ಟಾದ್ರೂ ಮಾಡ್ಕೊಳ್ಳಿ ಅವ್ರಿಗೆ ಬಿಟ್ಟಂತ. ಇಲ್ಲಿ ಟ್ರಾನ್ಸ್ಪೋರ್ಟ್ ಉಳಿತದ ರೈತಗ, ತಂದು ಹಚ್ಚು ಮುಗಿತದ, ಎಲ್ಲನೂ ಉಳಿತಾಯ ಆಗ್ತದೆ ಅವಾಗ. ಮತ್ತೆ ಅವಾಗ ನೀರಾಯಿರೋ ಬೆಲೆ ಸಿಕ್ಕಿಬಿಡ್ತದೆ, ಮತ್ತು ಆ ಹಳ್ಳಿಯ ಅಲ್ಲಿ ಯುವಕರಿಗೆ ಉದ್ಯೋಗ ಸಿಗ್ತದೆ. ಮನುಷ್ಯ ಅಲ್ಲಿ ಏನು ಕಾಪಾಡಿರ್ತದೆ ನಮ್ಮದು ಪಂಚಾಯಿತಿ, ಪ್ರತಿ ಪಂಚಾಯಿತಿನೂ ವ್ಯಾಪಾರ ಕೇಂದ್ರ ಆಗ್ತದೆ. ಅಲ್ಲಿ ದುಡ್ಡು ತಿರುಗಲಿಕ್ಕೆ ಹೇಳ್ತಪ್ಪ ಅಂದ್ರೆ ಅವ್ರು ಉದ್ದಾರ ಮಾಡ್ಕೊಳ್ತಾರೆ, ಅವ್ರು ರೋಡ್ ಅವ್ರು ಮಾಡ್ಕೊತಾರೆ, ಅವ್ರ ಘಟನೆಗಳನ್ನ ಅವ್ರು ಮಾಡ್ಕೊತಾರೆ, ಅವ್ರ ಊರಿನ ನೀರಿನ ಸಪ್ಲೈ ಅವ್ರು ಮಾಡ್ಕೊತಾರೆ. ನಿಮ್ದು ನಮ್ದು ಏನು ಕೆಲಸ ಅದ ರೀ? ಈ MLAಗಳು MPಗಳು ಏನು ಕೆಲಸ ಅದ ರೀ? ಅವ್ರನ್ನೂ ಅವ್ರು ಮಾಡ್ತಾರೆ. BJPಗೂ MLA ಕೇಳಕ್ಕೆ ಹೋಗೋದು, ಚರಂಡಿಗೂ MLA ಕೇಳಕ್ಕೆ ಹೋಗೋದು, MPನ ಕೇಳಕ್ಕೆ ಹೋಗೋದು ತಪ್ಪದ ಅವ್ರಿಗೆ ಪಾಪ. ಅವ್ರ ದುಡ್ಡು ಅವ್ರಿಗೆ ಕಿಸಾಗಿದ್ದಾಗ ನಮ್ಮ ದುಡ್ಡು ನಮ್ಗೆ ಕಿಸಾಗಿದ್ದ ನಾವು ಖರ್ಚು ಮಾಡ್ತೀವಿ ಬೇಕಾದಂಗೆ. ನಮ್ಗೆ ದುಡ್ಡೇ ಇಲ್ಲ ಅಂದ್ರೆ ಏನು ಮಾಡೋದು? ಆಗ ನಾವು MLA ಹತ್ರ MP ಹತ್ರ ಮಾತಾಡಿದ್ರು, ನಮಗೆ ಕೊಡ್ರಿ ಅಂತ ಪ್ರಸಂಗ ಕೊಡುವಂಥದ್ದು. ಇದನ್ನು ತಪ್ಪಿಸುವಂಥ ದೇಶದಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಹರಿಯಾಣದಲ್ಲಿ ಮಾತಾಡ್ತಾ ಇರುವಂಥದ್ದು ಬಹಳ ಅತ್ಯಂತ ಸಮರ್ಥನೆ ಮತ್ತು ಯೋಗ್ಯವಾಗಿದೆ. ಯಾಕಂದ್ರೆ ಈ 30-40 ಲಕ್ಷ ಕೋಟಿ ಇರಲೇ ವರ್ಷಕ್ಕೆ 48 ಲಕ್ಷ ಕೋಟಿ ಬಜೆಟ್ನಲ್ಲೇ 47 ಲಕ್ಷ ಕೋಟಿ ರೂಪಾಯಿ ನಾವು ಟ್ಯಾಕ್ಸಿಂದ ಕಲೆಕ್ಷನ್ ಮಾಡಿದರೆ ನಮ್ಮ ದೇಶನ ಉದ್ಧಾರ ಆಗ್ತದೆ ರೀ. ಮತ್ತು ಮೇಡ್ ಇನ್ ಜಪಾನ್, ಮೇಡ್ ಇನ್ ಇಂಗ್ಲೆಂಡ್, ಮೇಡ್ ಇನ್ ಚೈನಾ, ಅಲ್ಲಿ ತಂದು ಮ್ಯಾಲ ಲೇಬಲ್ ತಗೋದೆ ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಮಾಡಿದರೆ ನಮ್ಮಲ್ಲಿ ಅವರು ಉದ್ದೇಶಿಸ್ತೀನಿ ರೀ. ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಸರಿಯಾದ ಪ್ರಶ್ನೆಗಳಿದ್ದಾರೆ, ನಮ್ಮ ಮೂರು ಉತ್ತರ ಕೊಡಬೇಕಾಗಿದೆ. ಸುಳ್ಳು ಕಣ್ಣು ಕೇಳಬೇಕಾಗಿದೆ, ಅವರು ಎಷ್ಟು ಉದ್ಯೋಗ ಸೃಷ್ಟಿ ತೋರಿಸಬೇಕಾಗಿದೆ. ತೆಗೀರಿ ವೈಟ್ ಪೇಪರ್ ತೆಗೀರಿ, ಸ್ವೇತ್ ಪತ್ರ ತೆಗೀರಿ. ಮೋದಿ ಅವರ ಈ ಸುಳ್ಳು ಹೇಳ್ತಾ ಇದ್ದಾರೆ ಮೋದಿ ಇವರು, ನಮ್ಮ ರಾಹುಲ್ ಗಾಂಧಿ ಅವರು. ಅಟ್ಲೀಸ್ಟ್ ಅವ್ರ ಡಿಫೇಮೇಷನ್ ಕೇಸ್ ಹಾಕಿರಿ ನೀವು ಸುಳ್ಳಿದ್ರೆ. ಇದಕ್ಕೆ ಇವತ್ತು ನಾವೆಲ್ಲರೂ ಎಚ್ಚರಿಕೆಯಿಂದ ನೋಡಬೇಕಾಗಿದೆ. ಈ ರೀತಿಯ ಆ ಒಂದು ಆರ್ಥಿಕ ಸ್ಥಿತಿಯಿಂದಾಗಿ ನಾವು ಬಡತನದಲ್ಲಿ, ಸಾಲದಲ್ಲಿ, ಈಗ ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ದೇಶದ ಮೇಲೆ 201 ಲಕ್ಷ ಕೋಟಿ ರೂಪಾಯಿ ಸಾಲದ ಅಂತೇಳಿ ಇನ್ನೊಂದು 50 ವರ್ಷ ಹೋಯ್ತಪ್ಪ ಅಂತಂದ್ರೆ ನಮ್ಮ ಏನಪ್ಪ ಅಂತಂದ್ರೆ ಇದು ಏನೋ ಈ ಒಂದು ನಮ್ಮ ಉತ್ಪಾದನೆ ಅದರ ದುಡ್ಡು ಒಟ್ಟಾರೆಗೆ ಅದ್ರ ಜೊತೆಗೆ ಸಾಲದ ರೇಟ್ ನೋಡಿದಾಗ 2-1 ಬಂದಿತ್ತಪ್ಪ ಅಂತಂದ್ರೆ ನಾವು ಯಾವ ಹೊರ ಜಗತ್ತಿನವರು ಸಾಲನ ಹೋಗುವುದಿಲ್ಲ. ಅದೇನು ಇರಲಿ, ಒಟ್ಟಿನಲ್ಲಿ ಈ ಒಂದು ಚರ್ಚೆ ಯಾಕೆ ಮಾಡಬೇಕಾಯ್ತದೆ ನಿಮಗೆ ವಸ್ತುಸ್ಥಿತಿಯಾಗಿ ನಮ್ಮ ದೇಶ ಯಾವ ಹಂತದಲ್ಲಿ ಅದನ್ನು ನಿಮ್ಗೆ ತಿಳಿಸ್ಬೇಕಾಗಿತ್ತು. ಮೋಸ್ಟ್ಲಿ ನೀವು ತಿಳ್ಕೊಂಡಿದ್ದೀರಿ ಅಂತ ನಾನು ತಿಳ್ಕೊಡ್ತೀನಿ. ಮತ್ತು ಅದ್ರ ಜೊತೆಗೆ ಇದನ್ನು ನೀವು ಮತ್ತೊಮ್ಮೆ ವಿಚಾರ ಮಾಡುವಂಥ ಪ್ರಸಂಗ ಇವತ್ತು ಬಂದದ್ದು. ಇಲ್ಲಾಂದ್ರೆ ನಾವು ನೀವು ಕೊಡ್ಕೊಂಡು ಆಫ್ರಿಕಾ ದೇಶದ ಪೂರ್ತಿಯಾಗಿ ಒಬ್ಬರು ಬಡದಾಡೆ ಹೊಡೆದಾಡೆ
ಒಂದು ಆಹಾರ ಪಡೆಯುವಂಥ ಪ್ರಸಂಗ ಬರಬಹುದಿರೋ ಮುಂದಿನ ದಿನಗಳನ್ನು ನೆನಪಿಸ್ಕೊಳ್ತಾ ಈಗಾಗಲೇ ಈಗಾಗಲೇ ನಿಮ್ಗೆ ಹೆಚ್ಚು ಹೊಳಬೇಕಾಗಿತ್ತು, ಇನ್ನೂ ಹೊಂದಿಲ್ಲ. ಯಾಕೆ ಕಾರಣ ಅಂದ್ರೆ ನಮ್ಮ ಮೀಡಿಯಾನೂ ಸಹಿತ ಮಾರ್ಕೊಂಡದ, ಮೀಡಿಯಾನೂ ಸಹಿತ ಯಾರಕ್ಕೆ ಆಗದ್ರಿ, ಅದಾನಿ ಅಂಬಾನಿ ಅವ್ರಕ್ಕೆ ಆಗದ. ಅವರು ಅದಾನಿ ಅಂಬಾನಿಕ್ಕೆ ಆಗಿರೋದ್ರಿಂದ ಅವ್ರ ಪೇಮೆಂಟ್ ಅವ್ರು ಕೊಡೋದ್ರಿಂದ ಅಲ್ಲಿ ಕೆಲಸಗಾರ ಸಹಿತ ಅವ್ರಿಗೆ ಬಂದಿದಾರ. ಹೀಗಾಗಿ ನಿಮ್ಗೆ ಸತ್ಯ ಸುದ್ದಿ ಹೊರಗೆ ಬರ್ತಾ ಇಲ್ಲ. ಈ ಎಲ್ಲ ವಿಷಯದಲ್ಲಿ ನೀವು ಎಚ್ಚರ ಆಗಿರಿ ಅಂತ ಹೇಳ್ತಾ ನಿಮಗೆ ಲೈಕ್ ಹೇಗೆ ಓದ್ನತ್ತು ಉಳಿದ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಅದ್ರ ಜೊತೆಗೆ ನೀವು ಸಬ್ಸ್ಕ್ರೈಬ್ ಮೆಲ್ಲಿಕೋಬೇಡ ಅಂತ ಹೇಳ್ತಾ ಹೇ ಸೀತಾರಾಮ್, ಇದು ಸತ್ಯದ ಕೈಗಿರಲಿ, ವಂದನೆಗಳು.